ಡಾನ್ ಜಯರಾಜ್ ಬಲಿಯಾಗಿದ್ದು ಹೇಗೆ? ಮುತ್ತಪ್ಪರಾಯ್ ಗುಂಡಿಗೆ ಬಲಿಯಾದ ಡಾನ್ ಜಯರಾಜ್, ಮುತ್ತಪ್ಪರಾಯ್ಗೆ ಮಾಸ್ಟರ್ ಮೈಂಡ್ ಕಿಲ್ಲರ್ ವಿರುದ್ಧ ಬಂದಿದ್ದು ಹೇಗೆ? ಎಸ್, ಬೆಂಗಳೂರಿನ ಭೂಗತ ಜಗತ್ತಿನ ಲೋಕದ ಮೊದಲ ಡಾನ್ ಅಂದ್ರೆ ಅದು ಜಯರಾಜ್. ಎಷ್ಟು ರೌಡಿಗಳಿಗೆ ಭಯವನ್ನ ತೋರಿಸಿಕೊಟ್ಟ ಡಾನ್ ಎಂದೇ ಪ್ರಖ್ಯಾತಿಯನ್ನ ಕೂಡ ಪಡೆದಿದ್ದಾರೆ. ಅದಲ್ಲದೆ ಡಾನ್ ಮೇಲೆ ಬೆಂಗಳೂರಿನ ಕೇಂದ್ರ ಕಾರ್ಯಗೃಹದ ಮುಂಭಾಗದಲ್ಲಿ ಪುಷ್ಪರಾಜ್ ಅಲಿಯಾಸ್ ಕಾಟನ್ ಪೇಟೆ ಪುಷ್ಪ, ಚಕ್ರೆ, ಬೆಕ್ಕಿನ ಕಣ್ಣು ರಾಜೇಂದ್ರ ಮತ್ತಿತರಿಂದ ತಂಡ ಅವರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಅದಲ್ಲದೆ ಇನ್ನೊಂದು ಬಾರಿ ಹತ್ಯೆಗೆ ಯತ್ನಿಸಿದಾಗ ಪ್ರಾಣಾಪಾಯದಿಂದ ಪಾರಾಗಿದ್ದ ಜಯರಾಜ್ ಆದ್ರೆ ಮಾಸ್ಟರ್ ಮೈಂಡ್ ಕಿಲ್ಲರ್ ಕೈಯಿಂದ ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಎಸ್, ಜಯರಾಜ್ ನಂತಹ ಡಾನ್ನ ಕೊಲೆ ಮಾಡೋದು ಅಂದ್ರೆ ಅಸಾಧ್ಯ ಕೆಲಸ. ಅಂಥದ್ರಲ್ಲಿ ಡಾನ್ ಜಯರಾಜ್ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ ಎಂದ್ರೆ ನಂಬಲು ಸಾಧ್ಯವಿಲ್ಲ. ಹೌದು, ಡಾನ್ ಜಯರಾಜ್ ಅದು 1989 ನವೆಂಬರ್ 21 ಸಿದ್ದಾಪುರ ಪೊಲೀಸ್ ಠಾಣೆಗೆ ಸಹಿ ಹಾಕಲು ಹೋಗಿ ಬರುವಾಗ ಲಾಲ್ಬಾಗ್ ಗೇಟ್ ಬಳಿ ಡ್ರೈವರ್ಗೆ ಹಿಂಬದಿಯಿಂದ ಗುಂಡು ಹಾರಿಸಿದ್ರು. ಇನ್ನು ಚಾಲಕ ನಿಯಂತ್ರಣ ತಪ್ಪಿ ಎಡಭಾಗದ ಫುಟ್ಪಾತ್ಗೆ ಡಿಕ್ಕಿ ಹೊಡೆದ ಅಂಬಾಸಿಡರ್ ಕಾರು. ಬಳಿಕ ಮುತ್ತಪ್ಪ ರೈ ಕಾರಿನ ಅಂತರ ಬಂದು ಡಾನ್ ಜಯರಾಜ್ನನ್ನ ಗುಂಡು ಹಾರಿಸಿ ಕೊಲೆ ಮಾಡಿದ್ರು ಎನ್ನಲಾಗಿದೆ. ಅಲ್ಲಿಗೆ ಬೆಂಗಳೂರು ಭೂಗತ ಲೋಕದ ಕರಾಳ ಅಧ್ಯಾಯವೊಂದು ಮುಗಿದಿತ್ತು. ದುಷ್ಮನಿಯನ್ನ ಕಂಡ್ರೆ ಸಾಕು, ಎಲ್ಲೆಂದರಲ್ಲಿ ಯಾವುದೇ ಯೋಚನೆ ಇಲ್ಲದೆ ಯುದ್ಧಕ್ಕೆ ಮುಂದಾಗ್ತಾ ಇದ್ದ ಬೆಂಗಳೂರು ಭೂಗತ ಲೋಕದಲ್ಲಿ ಹುಲಿಯೊಂದನ್ನ ಭೇಟಿಯಾಡುವ ಮುನ್ನ ಎಷ್ಟು ತಯಾರಿ ನಡೆಸಬೇಕು, ಹೇಗೆ ಹೊಂಚು ಹಾಕಬೇಕು ಎಂದು ಲೆಕ್ಕಾಚಾರ ಹಾಕುವ ಕಲೆಯನ್ನ ಕಲಿಸಿದ ಮೊದಲ ವ್ಯಕ್ತಿ ಅಂದ್ರೆ ಅದು ಮುತ್ತಪ್ಪ ರೈ. ಇದೇ ಕಾರಣಕ್ಕೆ ಮುತ್ತಪ್ಪ ರೈನನ್ನ ಮಾಸ್ಟರ್ ಮೈಂಡ್ ಕಿಲ್ಲರ್ ಬಿರುದು ಕೂಡ ಪಡೆದು ಬಂದಿದೆ.